ಬಿಪರ್ಜಾಯ್ ಸೈಕ್ಲಾನ್ ಗುಜರಾತ್ ನಲ್ಲಿ ತಲ್ಲಣವನ್ನೇ ಉಂಟು ಮಾಡಿದೆ ಇದರಿಂದ ಮನೆಗಳಿಗೆ ಮಳೆ ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಸಮರೋಪಾದಿಯಲ್ಲಿ ಹಗಲು ರಾತ್ರಿ ಅನ್ನದೇ ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆ ಮಾಡುತ್ತಿದೆ ಈ ಎಲ್ಲರ ನಡುವೆ ಚಂಡಮಾರುತ ಪೀಡಿತ ಪ್ರದೇಶಗಳಿಗೆ ವೈಮಾನಿಕ ಸಮೀಕ್ಷೆ ನಡೆಸುವ ಮೂಲಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವೀಕ್ಷಿಸಿದ್ರು ಪರಿಸ್ಥಿತಿಯನ್ನು ಅವಲೋಕಿಸಿದ್ರು ಚಂಡಮಾರುತದ ಅಬ್ಬರಕ್ಕೆ ಗುಜರಾತ್ ಕರಾವಳಿ ಬಸವಳಿದು ಹೋಗಿದೆ ಹೀಗಾಗಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ತಿಳಿದುಕೊಳ್ಳಲು ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಸಿಎಂ ಭೂಪೇಂದ್ರಭಾಯಿ ಪಟೇಲ್ ಅವರೊಂದಿಗೆ ಗುಜರಾತ್ನ ಕಚ್ ಪ್ರದೇಶದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರು ಮನೆಯಲ್ಲಿ ವಾಸಿಸುತ್ತಿರುವ ಜನ ಮಾತ್ರ ಪರದಾಟ ನಡೆಸಿದ್ದಾರೆ ಈ ವೇಳೆ ರಕ್ಷಣೆಗೆ ಧಾವಿಸಿದ ಎನ್ ಡಿ ಆರ್ ಎಫ್ ತಂಡ ಜನರನ್ನು ಸುರಕ್ಷಿಸುವ ಸ್ಥಳಕ್ಕೆ ಸ್ಥಳಾಂತರಿಸಿದೆ ರಕ್ಷಣಾ ಕಾರ್ಯಾಚರಣೆಯನ್ನು ಹಗಲು ರಾತ್ರಿ ಅವಿರತವಾಗಿ ಎನ್ ಡಿ ಆರ್ ತಂಡ ಶ್ರಮಿಸುತ್ತಿದೆ ಅಲ್ಲದೆ ಸಿಬ್ಬಂದಿ ತೆರಳದ ಸ್ಥಳಗಳಿಗೆ ಹೆಲಿಕಾಪ್ಟರ್ ಮೂಲಕ ತೆರಳಿ ರಕ್ಷಣೆ ಮಾಡ್ತಿದೆ ಇದನ್ನು ಭಾರತೀಯನಾಗಿ ಖುಷಿ ಪಡಬೇಕಾಗಿರೋ ವಿಚಾರ ಯಾಕಂದರೆ ಒಬ್ಬ ಕೇಂದ್ರದ ಗೃಹ ಸಚಿವ ಆ ರಾಜ್ಯದ ಮುಖ್ಯಮಂತ್ರಿಯನ್ನು ಕರೆದುಕೊಂಡು ವೈಮಾನಿಕ ಸಮೀಕ್ಷೆ ಮೂಲಕ ಪ್ರವಾಹ ಸೈಕ್ಲೋನ್ಗೆ ಹಾನಿಯಾಗಿರುವಂತಹ ಬಿಪರ್ಜಯನಿಂದ ಸೈಕ್ಲೋನ್ಗೆ ಹಾನಿಯಾಗಿರುವಂಥ ಸ್ಥಳಗಳಲ್ಲಿ ಸಮೀಕ್ಷೆಯನ್ನು ಮಾಡಿ ಅಲ್ಲಿ ಪರಿವೀಕ್ಷಣೆಯನ್ನು ಮಾಡಿ ಅಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಸಂಕಷ್ಟ ಸಿಲುಕಿರೋರು ಯಾರು ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ ಮತ್ತೊಂದು ಕಡೆ ಕನ್ನಡಿಗರಾಗಿ ಕರ್ನಾಟಕದವರಾಗಿ ಬೇಸರದ ವಿಚಾರ ಕರ್ನಾಟಕದಲ್ಲಿ ಫ್ಲಡ್ ಬಂದಾಗ ಕೇಂದ್ರದ ಯಾವ ನಾಯಕರು ಬರಲಿಲ್ಲ ಯಾವ ಅಮಿತ್ ಶಾನೂ ಬರಲಿಲ್ಲ ಯಾವ ನರೇಂದ್ರ ಮೋದಿನೂ ಬರಲಿಲ್ಲ ಇದೇ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗು ಜಲಪ್ರಳಯಕ್ಕೆ ಜಲಸ್ಫೋಟಕ್ಕೆ ಸಿಲುಕಿ ನಲಗಿದಾಗ ಯಾರೂ ಬರಲಿಲ್ಲ ಎಲೆಕ್ಷನ್ ಟೈಮಲ್ಲಿ ಬಂದರು ಓಟ್ ಕೇಳಕ್ಕೆ ಬಂದರು ರೋಡ್ ಶೋ ಮಾಡಿದ್ರು ಮಣಿಪುರ ಹೊತ್ತು ಉರಿತಿದ್ದಾಗ ಯಾರೂ ಹೋಗಲಿಲ್ಲ ಇವರಿಗೆ ಸಂಸತ್ ಭವನ ಉದ್ಘಾಟನೆ ಮಾಡೋದು ಹೆಚ್ಚಾಯಿತು ಮಣಿಪುರದಲ್ಲಿ ಇವತ್ತಿಗೂ ಕೂಡ ಕೋಮು ಗಲಭೆ ನಿಂತಿಲ್ಲ ಸರ್ಕಾರದ ನಾಯಕರುಗಳ ಮನೆಗೆ ಅಥವಾ ಜನಪ್ರತಿನಿಧಿಗಳ ಮನೆಗೆ ಜನ ನುಗ್ಗಿ ದಂಗೆ ಹೇಳ್ತಿದ್ದಾರೆ ಒಂದಷ್ಟು ಭಯೋತ್ಪಾದಕರುಗಳು ಕೂಡ ಪರಿಸ್ಥಿತಿಯನ್ನು ವಿಕೋಪಕ್ಕೆ ತಿರುಗುವಂತೆ ಮಾಡ್ತಿದ್ದಾರೆ ಇದೇ ನರೇಂದ್ರ ಮೋದಿ ಇದೇ ಅಮಿತ್ ಶಾ ಕರ್ನಾಟಕದಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಕೊಡಗಲಾಗಿರ್ಬೋದು ಪ್ರಳಯ ಆದಾಗ ಯಾವ ವೈಮಾನಿಕ ಸಮೀಕ್ಷೆನೂ ಇಲ್ಲ ಏನೂ ಇಲ್ಲ ಕೇಂದ್ರದ ನಾಯಕರುಗಳು ಕರೆ ಮಾಡಿದರು ಮಾತಾಡಿದ್ರು ಪರಿಹಾರದ ಕ್ರಮ ಕೇಳಿದ್ರು ಅಂತ ನಿಜಕ್ಕೂ ಅವ್ರು ಕರೆ ಮಾಡಿದ್ರು ರಾಜ್ಯದ ನಾಯಕರುಗಳು ಹೇಳ್ಕೊಂಡ್ರೆ ಗೊತ್ತಾಗಲಿಲ್ಲ ಬಟ್ ಇದೀಗ ಗುಜರಾತ್ ಅವ್ರ ರಾಜ್ಯ ಅಲ್ವಾ ಹೋಗೋರೆ ಸಮೀಕ್ಷೆ ಮಾಡೋಕ್ಕೆ ಹೋಗಿದ್ದಾರೆ ಬಟ್ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಭಾರತೀಯನಾಗಿ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಗೌರವಿಸ್ಬೇಕು ಖುಷಿ ಪಡಬೇಕು ಹೌದು ಗುಡ್ ಮೂವ್ ಅಂತ ಬಟ್ ಕನ್ನಡಿಗರಾಗಿ ಬೇಸರ ಇಲ್ಲಿ ಯಾರೂ ಕಾಣಿಸಲಿಲ್ಲ ಇಲ್ಲಿ ಫ್ಲಡ್ ಆದಾಗ ತೀರ್ಕೊಂಡವ್ರು ಯಾರೂ ಮನುಷ್ಯರಲ್ಲ ಅವರಿಗೆ ಇದು ಕೇಂದ್ರದ ಇದಕ್ಕೆ ಸರ್ಕಾರ ಎಲೆಕ್ಷನಲ್ಲಿ ಊಟ ಹೊಡೆದಿದ್ದು ಜನ ಒಂದೇ ಸಲ ಸಾಕು ನಿಮ್ಮ ಡಬ್ಬಲ್ ಇಂಜಿನ್ ಡಬಲ್ ಇಂಜಿನ್ ಅಂದ್ಬಿಟ್ಟು ಕೇಂದ್ರದ ಇಂಜಿನ ಸ್ಟ್ರಾಂಗ್ ಮಾಡ್ಕೊಂಡು ಒಂದೇ ಟೈರಲ್ಲಿ ಒಂದೇ ಇಂಜಿನ್ ಇಂಜಿನಲ್ಲಿ ಗಾಡಿ ಹೋಯ್ತೀರ ಈ ಕಡೆ ಪಂಚರಾಗಿ ಟ್ಯೂಬ್ ಕಿತ್ಕೊಂಡು ಹೊರಗಡೆ ಬಂದಿರೋ ಯಾವನ್ನೂ ತಲೆ ಕೆಡ್ಸ್ಕೊಳ್ಳಲಿಲ್ಲ ಅದಕ್ಕೆ ಜನ ನಿಮ್ಮ ನೀವು ನೋಡ್ಕೊಳ್ಳಿ ನಮ್ಮ ರಾಜ್ಯದ ನಾವು ನೋಡ್ಕೊಳ್ತೀವಿ ಅಂತ ಫಲಿತಾಂಶವನ್ನು ಬದಲಾಯಿಸ್ಬಿಟ್ರು